ಅಗ್ನಿ ಅಸ್ತ್ರ 50 ಲೀಟರ್ ಸಾಮರ್ಥ್ಯದ ಒಂದು ತಗೊಂಡಿಕೋ 20 ಲೀಟರ್ ಗಂಜಾ ಕೊಡಿಕೋ ಅದಕ್ಕೆ 1 ಕೆಜಿ ಹೊಗೆ ಸೊಪ್ಪು ಟೊಬ್ಯಾಕೋ 1 ಕೆಜಿ ಇತ್ತು ಹೊಗೆ ಸೊಪ್ಪು ಹಸಿದಲ್ಲ ಇಸ್ಲಾಕ್ಬೇಕು ಸುಟ್ಟಿತ ಬ್ಯಾರೆಲ್ ಸುಟ್ಟಿತಲ್ಲ ಅಂತ ಹೆಸಳು ಕಂತೆ ಇರ್ತದಲ್ಲ ಅದಾಕ್ಬೇಕು 1 ಕೆಜಿ ಕಾರದ ಮೆಣಸಿನಕಾಯಿ ಅರ್ಧ ಕೆಜಿ ನಾಟಿ ಬೆಳ್ಳುಳ್ಳಿ ಇವೆಲ್ಲನೂ ರುಬ್ಬಿ ಹಾಕಿ 100 ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಮೇಲೆ ಒಂದ ಎರಡು ಸಾರಿ ಕುದಿಸಿ ಕುದಿಸಿ ತಂಪಾಗಲಿಕ್ಕೆ 48 ಗಂಟೆಗಳ ಕಾಲ ಒಂದು ಸ್ಪೇರ್ ರೂಮ್ ಅಲ್ಲಿ ಇರಬೇಕು ಯಾಕೆ ಹಿಂಗೆ ಮರ್ದಿಟ್ಬಿಟ್ಟೆ ಅದ್ಯಾವುದೋ ಒಂದು ಹುಡುಗ ಬರ್ತದೆ ಇದೇನು ಅಂತ ನೋಡ್ಬಿಟ್ಟು ಅಲ್ಲಿ ಕೈಗೆ ಹಾಕ್ಬಿಟ್ರೆ ಕಷ್ಟ ಅದು ಬೇಡ ಅದರಿಂದ ನೋಡಿ ಇದನ್ನ ಒಂದು ಗಂಡಸರು ಮಾತ್ರ ಮಾಡಬೇಕು ಈ ಒಂದು ಅಸ್ತ್ರನ ಗಂಡಸರು ಮಾತ್ರ ಮಾಡಬೇಕು ಹೆಂಗಸರು ಮಾಡೋಂಗಿಲ್ಲ ಪರಿಪ್ರಮಾಣಿ ಏನು ಸರ್ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ ಅಂತ ತಪ್ಪು ತಿಳ್ಕೊಬೇಡಿ ಅದು ಇರೋದೇ ಹೆಂಗೇನೆ ಗಂಡಸರು ಮಾತ್ರ ಮಾಡಬೇಕು ಲೀಟ್ರ್ ತಗೋಬೇಕು 50 ಲೀಟ್ರ್ ನೀರಿಗೆ ಮಿಶ್ರಣ ಮಾಡ್ಕೋಬೇಕು ಸ್ಪ್ರೇ ಮಿಷನ್ ಇದೆ ಸ್ಪ್ರೇ ಹೊಡಿರಿ ಇಲ್ಲ ಬಕೆಟ್ ಹಾಕೊಂಡ್ರೆ ಆ ಕಡೆ ಈ ಕಡೆ ಕೈನಲ್ಲಿ ಸೊಪ್ಪು ಹಿಡ್ಕೊಂಡು ಒಳ್ಳೆ ರೈತ ಹೊಡಿತಿದ್ನಲ್ಲ ಹಂಗೆ ಸ್ಪ್ರೇ ಮಾಡಿದ್ರೆ ಮುಗೀತು ಇದರಲ್ಲಿ ಕಾಂಡ ಕೊರ್ಕ ಬೇರ್ ಕೊರ್ಕ ಸ್ಟೆಮ್ ಬರರ್ ರೂಟ್ ಬರರ್ ಆಮೇಲೆ ಹಣ್ಣು ಕುರಿತಕ್ಕಂಥ ಹುಳುಗಳು ಇವೆಲ್ಲ ನಿವಾರಣೆ ಆಗ್ತವೆ ಅಂದರೆ ಅಂತ ಅಂತ ಅಂತವಾಗಿ ಅಲ್ಲಿ ನಿವಾರಣೆ ಆಗ್ತದೆ ಏಕದಂ ಒಂದೇ ಸತಿಗೆ ಅದು ಬರಲ್ಲ ಒಂದು ಫಸ್ಟ್ ಒಂದು 50% ರಿಕೂಪ್ ಆಯ್ತದೆ ಆಮೇಲೆ 70% ಬರ್ತದೆ ಆಮೇಲೆ 80% 100% ಬರ್ತದೆ ಅದನ್ನ ಇಲ್ಲಿ 20 ದಿನಕ್ಕೆ ಒಂದ್ಸಲ 20 ಡೇಸ್ ಒಮ್ಮೆ ಹಾಕ್ಬೇಕು ಜೀವ ಇದನ್ನ ಮೂರು ಇವೆರಡನ್ನೂ 3 ತಿಂಗಳು ಸೇಫ್ಟಿಯಾಗಿ ಇಟ್ಕೋಬಹುದು ಏನೂ ತೊಂದರೆ ಆಗಲ್ಲ